ಅರೆ ಗೌರಿ, ಹಠ ಮಾಡ್ಬೇಡ ಧರ್ಮ. ಆಗ್ಲೇ ಹಸುನ ಇಲ್ಲೇ ಕಟ್ಟೋದಲ್ವಾ? ಏ ಬಾರೆ ಗೌರಿ. ಅಮ್ಮ, ರಾಮಣ್ಣ ಕೊಡು, ಕಟ್ತಾನೆ. ಏ ರಾಮು, ಒಂಚೂರು ಗೌರಿ ಊಟ ಕಟ್ಟ. ಕೊಡಮ್ಮ, ನಾನ್ ಕಟ್ತೀನಿ. ಎಷ್ಟ್ಸಲ ಹೇಳ್ಬೇಕು ಅಣ್ಣ ಅಂತ ಕರಿಬೇಡ ಅಂತ? ನಿಂಗೆ ಎಷ್ಟ್ಸಲ ಹೇಳ್ಬೇಕು ಅಣ್ಣ ಅಂತಾನೇ ಕರಿತೀನಿ ಅಂತ? ಏ ರಾಮು, ಮರೀಚ ಎಂ ರಾಜ ಎಲ್ಲ ಹೋದ್ರು? ಪೂಜೆ ಮುಗಿದ್ಮೇಲೆ ಮೀನುಗಳಿಗೆ ಹೋಗೋಣ ಅಂತ ಹೇಳಿದ್ದೆ. ಹೇ ಏನೋ, ನೀನು ಆ ಕಡೆ ಪೂಜೆನೆ ಮಾಡ್ತೀನಿ ಅಂತೀಯ, ಈ ಕಡೆ ಮೀನು ಹಿಡ್ತೀನಿ ಅಂತೀಯ, ನಾಲ್ಕು ಮಂತ್ರ ಕಲಿ ಅಂತ ಹೇಳಿದೆ, ಕಲ್ತ್ಯಾ? ಕಲಿಬೇಕು ಕಲಿಬೇಕು, ಮೀನು ತಿನ್ನೋರಿಗೆ ಭಕ್ತಿ ಇರಬಾರ್ದು ಅಂತೇನಿಲ್ಲ, ನಮ್ಮ ಧರ್ಮಪ್ಪ ಇದು. ಸಾಕ್ಷಿ, ತಲೆ ಹೂ ಮುಡ್ಕೊಳ್ಳಿ ಇವತ್ತಾದ್ರೂ. ಹೋಗಮ್ಮ, ಹಳೆ ಕಾಲದವ್ರ ತರ. ಧರ್ಮ, ಬಾಳೆಕೊನೆ ಕಡ್ದಿಟ್ಟ? ಯಮರಾಜ, ನೀನ್ ಬೆಳಿಗ್ಗೆನೆ ವ್ಯಾಪಾರಕ್ಕೆ ಹೋಗ್ಬೇಕು ಅಂತ ಅಣ್ಣ ರಾತ್ರಿನೇ ಬಾಳೆಕೊನೆ ಕಡ್ದಿಟ್ಟಿದ್ದಾನೆ. ಯಮರಾಜ, ನೀನ್ ಬರ್ಬೇನು ಮೀನು ಹಿಡಲಿಕ್ಕೆ? ಇಲ್ಲ, ಇವತ್ ಹಬ್ಬ ಅಲ್ಲ, ದೇವಸ್ಥಾನದ ಹತ್ರ ವ್ಯಾಪಾರ ಜೋರ್ ಇರುತ್ತೆ. ನೀನು ರಾಮು ಮರೀಚ ಹೋಗ್ ಬನ್ನಿ. ಯಮರಾಜ, ಪ್ರಸಾದ ತಗೊಂಡೋಗು. ಬೇಡ ಬೇಡ. ಅವನಿಗೆ ದೇವ್ರು ಬೇಡ, ದೇವ್ರ ಮುಂದೆ ನಿಂತು ವ್ಯಾಪಾರ ಮಾಡಿ ಲಾಭ ಬೇಕಾದ್ರೆ ಮಾಡ್ತಾನೆ. ಏ ಬಿಡು ರಾಮು, ನೀವು ನಾಲ್ಕು ಜನ ಸ್ನೇಹಿತರು, ಮುಂದೆ ಜೊತೆಲಿ ಇದೇ ಊರಲ್ಲೇ ಇರ್ಬೇಕಾದವರು. ಬಿಡಮ್ಮ, ಅವ್ರ ಸಾಹಸ ಬೇಡ ಅಂದ್ರೂ ಕೇಳಲ್ಲ ಧರ್ಮ. ಬೇರೆ ಊರಿಂದ ಹೊಟ್ಟೆಪಾಡಿಗೆ ಬಂದವ್ರನ್ನ ಇಲ್ಲಿ ಬೆಳ್ಸಕ್ಕಾಗತ್ತ? ಸಾಕ್ಷಿ, ಮಾರೀಚ ಬಂದ್ರೆ ಹೊಳೆ ಹತ್ರ ಬರೋಕ್ ಕೇಳು, ಚೆನ್ನಾಗಿ ಬಲೆ ಹಾಕ್ತಾನೆ. ಹೇ ಮಾರೀಚಣ್ಣ, ಈಗಷ್ಟೇ ಹೋದ್ರಲ್ಲ ಅವರು? ನಾನು ಅಲ್ಲಿಗೆ ಹೊರಟೆ, ಮನೇಲಿ ಕೂತು ಕಾಲು ನೋವು ಅಂತಿದ್ರಲ್ಲ, ಓದೋಕೆಂದ್ರೆ ಪುಸ್ತಕ ಕೊಡಿ ಅಂತಿದ್ರಲ್ಲ, ತಗೊಳ್ಳಿ. ಸಾಕ್ಷಿ, ಆ ಪುಸ್ತಕ ತಗೊಂಡೋಗಿ ದೇವ್ರ ಹತ್ರ ಇಡು. ಚಾಕ್ಲೇಟ್ ತಗೋ. ಬುಕ್ ಕೊಟ್ಟಿದ್ದನ್ನ ಧರ್ಮರಾಮಂಗೆ ಹೇಳ್ಬೇಡ, ಅವ್ರಿಗೆ ಡೆವಲಪ್ಮೆಂಟ್ ಅಂದ್ರೆ ಆಗಲ್ಲ. ಬೇಗ ಬೇಗ ಮುಕ್ಸಿ, ಎಲ್ಲಿ ನನ್ನ ಮೈನು? ನಂಗೆ ಇನ್ನೊಂದು ಸ್ವಲ್ಪ ಹಾಕೋಣ. ಏಯ್ ಸಾಕು, ನಿನ್ ದಿನ ಕುಡಿತಾ ಇರ್ತೀಯ. ಬರೋ, ಸಾಕು ನಿಮ್ದು. ನೆಕ್ಸ್ಟ್ ಟೈಮ್ ನನ್ಗೆ ಇನ್ನ ಎರಡು ವೈನ್ ತಾನೆ, ನಾನು ಇನ್ನೂ ವೈಟ್ ಆಗ್ಬೇಕು. ಇವತ್ತು ಯಮರಾಜ ಯಾಕೋ ಬರ್ಲಿಲ್ಲಲ್ಲ? ಗೊತ್ತಿಲ್ಲ. ಸರಿ ಸರಿ ರಾಮು, ನೀನ್ ಇಲ್ಲೇ ಮಲ್ಗು, ಬೆಳಿಗ್ಗೆ ಬರ್ತೀನಿ ಅಂತ ಫೋನ್ ಮಾಡಿ ಹೇಳು. ಮರೀಚ, ನೀನ್ ಬೇಕಾದ್ರೆ ಮನೆಗೆ ಹೋಗು, ನಿಮ್ ಮನೆ ಹತ್ರ ಆಗುತ್ತೆ. ಓಕೆ, ಸಿ ಯು ಗೈಸ್ ಟುಮಾರೋ. Thank you.
ಈಗೀಗ ಬರ್ತಾ ಬರ್ತಾ ನಮ್ಮ ಮನೇಲಿ ತುಂಬಾ ಕಷ್ಟ ಆಗ್ತಿದೆ ರೀ. ನಿನ್ನೆ ಬೆಳಿಗ್ಗೆ ಪೂಜೆ ಮಾಡ್ಕಟ್ಟಿದ ಹಸು ರಾತ್ರಿ ಇಲ್ಲ ಅಂದ್ರೆ ಏನ್ ಹೇಳೋದು. ಇತ್ತೀಚೆಗೆ ನಮ್ಮೂರಲ್ಲಿ ದನಗಳ ಕಳ್ತನ ಜಾಸ್ತಿ ಆಗಿದೆ. ಮನೇಲಿ ಇಷ್ಟೆಲ್ಲ ಜನ ಇದ್ರಲ್ಲೇ ಆದ್ರೂ ಕದ್ರು. ಮೊದ್ಲು ಒಂದು ಕಂಪ್ಲೇಂಟ್ ಕೊಡ್ಬೇಕು ಯಾವ್ದಕ್ಕೂ. ಮೊದ್ಲ ಕೆಲಸ ಮಾಡುವ, ಈಗಾಗ್ಲೇ ಮಧ್ಯಾಹ್ನ ಆಗಿದೆ, ಪೊಲೀಸ್ನವ್ರು ಬೇರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಾರೆ. ಗಿರಿಜಮ್ಮವ್ರೆ, ನಿಮ್ಮ ಮಗಳು ಸಾಕ್ಷಿ ಇಲ್ಲಿ ಇಲ್ಲ, ಎಲ್ಲೋ ಹಿತ್ತಲಲ್ಲಿರ್ಬೇಕು. ಮತ್ತೆ ಅಲ್ಲಿ ಯಮರಾಜನ್ ಜೊತೆ ನಡ್ಕೊ ಬರ್ತಾರೆ ಯಾರು? ನಾಚಿಕೆ ಆಗುತ್ತೆ. ಏಯ್, ಏನೇನ್ ನೋಡ್ತಿದ್ಯಾ? ಕಿತ್ತಿ ಎಸಿಯ ಹೆಣ್ಣು ಗಂಡನ ಮನೆಯಲ್ಲಿ ಇರ್ಬೇಕು, ಇಲ್ಲಿಗೆ ಯಾಕೆ ಬಂದೆ? ಎಲ್ಲಿದ್ಯಾ? ಬರ್ಲ ಅಮ್ಮ, ನೀನ್ ಬಿಡು ಸುಂದ್ರಿ. ನೀನು ನಿನ್ನಷ್ಟೆಲ್ಲ ಅಲ್ಲ, ಯಾವಾಗ ಬರ್ಲಿ? ಯಾವಾಗಾದ್ರೂ ಬಾ. ಹೌದಾ, ಮದ್ವೆ ಯಾವಾಗ ನಮ್ದು? ನಾನು ಇವಾಗ್ಲೂ ರೆಡಿ ಇದ್ದೀನಿ. ನೀನ್ ಯಾವಾಗ್ಲೂ ರೆಡಿ ಇದೀಯಾ ಬಿಡು. ಇನ್ನು ಎಷ್ಟ್ ಜನರ ಜೀವನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? 2 ವರ್ಷ ಆಯ್ತು ಅವನ್ ಮುಖ ನೋಡಿ. ನನ್ ಮಗು ಇನ್ನು ಸೋದ್ರ ಮಾವನ್ ಮುಖ ನೋಡಿಲ್ಲ. ಇನ್ನು ಎಷ್ಟ್ ದಿವಸ ನೀನ್ ಹೇಳಿದ್ ಕೇಳ್ಕೊಂಡಿರ್ಬೇಕು? ಹೌದು, ನಿನ್ ಹಾಳು ಮಾಡಿದ್ದು ನಾನೇ, ನಿಮ್ಮನೆ ಹಸು ಕತ್ತು ಮಾಡ್ದವನು ನಾನೇ. ಏನ್ ಸಾಕ್ಷಿ ಬೇಕಾ? ಅಯ್ಯೋ ಪಾಪಿ. ತನ್ನತನವನ್ನ ಮರೆತು ಅನ್ಯತನಕ್ಕೆ ಆಕರ್ಷಣೆಗೊಂಡು ಭವ್ಯ ಭಾರತ ಖಂಡಕ್ಕೆ ಕೊಡಲಿ ಏಟು ಕೊಡುತ್ತಿರುವ ಭಾರತದ ಬಲಿಷ್ಠ ಕುಟುಂಬಗಳೇ, ಎಚ್ಚರ ಎಚ್ಚರ ಎಚ್ಚರ.